ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ ಇಂದು ನಾವೆಲ್ಲರೂ ಕೂಡ ಗಣರಾಜ್ಯೋತ್ಸವನ ಅತ್ಯಂತ ಸುಂದರವಾಗಿ ಹಾಗೂ ಅತ್ಯಂತ ಲವಲವಿಕೆಯಿಂದ ಇವತ್ತು ಕಾರ್ಯಕ್ರಮಗಳಾಗಲಿ ಎಲ್ಲ ಚೆನ್ನಾಗಿ ಮೂಡಿಬಂದ ವಿದ್ಯಾರ್ಥಿಗಳಿಂದ ಆದರೆ ಒಂದು ನನ್ನ ಕೊರತೆ ಏನಂದ್ರೆ ಸಂಖ್ಯೆ ರಾಷ್ಟ್ರೀಯ ಹಬ್ಬಗಳಿದ್ದಾಗ ನಾವು ಅದನ್ನ ಗೌರವಿಸುವಂತಹ ಮನೋಭಾವನೆ ನೀವು ಏನು ಕಲ್ತ್ರಿ ಏನು ಶಿಕ್ಷಣ ಕಲ್ತ್ರು ಯೂಸ್ ಏನಾಗುತ್ತೆ ದಟ್ ಇಸ್ ಅ ವೇಸ್ಟ್ ಇಫ್ ಯು ಡು ನಾಟ್ ಅಟೆಂಡ್ ಇವತ್ತು ನೀವು ಏನಾದರೂ ಅಟೆಂಡ್ ಆಗದೇ ಇದನ್ನ ನೀವು ರೆಗ್ಯುಲರ್ ಕ್ಲಾಸಿಗೆ ಬಿಟ್ಟರು ಒಂದಿನ ನಡೀತದೆ ನೋಡಿ ನಮ್ ಸತ್ಯ ನೋಡಿ ಇವತ್ತು ಬಂದಾನ ರೆಗ್ಯುಲರ್ ಕ್ಲಾಸ್ ಬಿಟ್ಟಿರ್ತಾನ ಅವನು ಸೊ ಹಂಗಾದ್ರೂ ಮಾಡ್ಬೇಕು ಯಾಕಾಸರ ಮೇನ್ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು ಇವೆರಡು ವಿಶೇಷ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನ ಅತ್ಯಂತ ಗೌರವದಿಂದ ಕಾಣುವುದು ಆಗಸ್ಟ್ 15 ಮತ್ತು 26 ಮತ್ತೆ ರಾಜ್ಯೋತ್ಸವ ದಿನ ಮಾಡ್ತೀವಿ ಸರಿ ಆದ್ರೆ ನಾವು ವಿಶೇಷವಾಗಿ ಗೌರವಿಸಬೇಕು ಯಾಕೆ ಈ ದಿನಗಳನ್ನ ಆಚರಣೆ ಮಾಡ್ತಾರ ನೀವೆಲ್ಲ ಈ ದಿನಗಳನ್ನ ಆಚರಣೆ ಮಾಡಿಕಂದ್ರೆ ಇದ್ರ ಕಾರಣೀಕರ್ತರು ಯಾರು ಇದ್ರ ರೂವಾರಿ ಯಾರು ಇದ್ರ ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವ್ ಮಕ್ಕಳಿಗೆ ತಿಳಿಯಿದ್ರ ಏನು ತಿಳಿಸಿದ್ರ ಅದು ಹಾಗೆ ಮರೀಚಿಕೆಯಾಗಿ ಹೋಗ್ಬಿಡ್ತದೆ ಅಟ್ಲೀಸ್ಟ್ ಜನವರಿ 26ರಂದು ಇವತ್ತು ಏನು ಇಬ್ಬರು ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳನ್ನ ನಾವು ಪೂಜೆ ಮಾಡ್ತೀವಿ ಒಂದು ಸ್ವಾತಂತ್ರ್ಯಕ್ಕಾಗಿ ಮುಂದಾತನ ವಹಿಸಿ ಸ್ವಾತಂತ್ರ್ಯ ನೀಡಿದಂತಹ ಗಾಂಧೀಜಿಯವರು ಹಾಗೂ ಈ ಒಂದು ಸಂವಿಧಾನವನ್ನ ಬೃಹತ್ ಸಂವಿಧಾನ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅದಕ್ಕೆ ಅಂದ್ರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ಲಿಖಿತ ಸಂವಿಧಾನ ಅತ್ಯಂತ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ಬೃಹದಾಕಾರದ ಒಂದು ಲಿಖಿತ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಬರೆದು ಸಂವಿಧಾನವನ್ನು ರಚನೆ ಮಾಡಿದವರು ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂಲವಾಗಿ ಅವ್ರ ಜೊತೆಗೆ ಟೀಮ್ ಇತ್ತು ಒಬ್ಬನೇ ಒಂದು ಮಹಾನ್ ಗ್ರಂಥವನ್ನು ಬರೀಬೇಕಾಗಿತ್ತು ಒಂದು ಪುಸ್ತಕವನ್ನು ಬರೀಬೇಕಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಇದು ಪುಸ್ತಕ ಅಲ್ಲೇದು ಕಾನೂನು ಪುಸ್ತಕ ಅನೇಕ ತಜ್ಞರು ಅನೇಕ ಜನರ ಸಹಾಯವನ್ನು ತೆಗೆದುಕೊಂಡು ಅವರಿಗೆ ಅಂಬೇಡ್ಕರ್ ನೋಡ್ರಿ ಇಲ್ಲಿ ಮುಖ್ಯವಾಗಿ ಯಾಕೆ ನಾವು ಅಂಬೇಡ್ಕರ್ ನೆನೆಸಬೇಕು ಅಂದ್ರೆ ನಾನು ಪದೇ ಅದು ನಾಲ್ಕನೇ ಸಾರಿ 10th ನಾಲ್ಕನೇ ಪಾಠ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಪಾಠ ಅದ ಅದ್ರಾಗ ಎಲ್ಲವೂ ಕೊಟ್ಟಾನೆ ಸೊ ಯಾಕೆ ಅಂಬೇಡ್ಕರ್ ಲೆಸನ್ ಅನ್ನ ಅದು ಆಕ್ಚುಲಿ ಸಪ್ಲಿಮೆಂಟರಿ ಇಟ್ಟಿದ್ರು ಆ ಸಪ್ಲಿಮೆಂಟರಿ ಅನ್ನ ತಂದಕ್ಕಿನ ಏನ್ ಮಾಡಿದ್ರು ಈಗ ಮೇನ್ ಲೆಸನ್ ಆಗಿ ಮಾಡಿದಾರ ಡಿಫಿಕಲ್ಟ್ ಲೆಸನ್ ಅದು ನಿಮ್ಗೆ ಆ ಲೆಸನ್ ದಲ್ಲಿ ಮುಖ್ಯವಾಗಿ ನಿಮ್ಗೆ ಅಲ್ಲಿ ಮನಗಾಣದ ಏನಂದ್ರೆ ಅಂಬೇಡ್ಕರ್ ಅನ್ನ ಅವ್ನ ಕ್ವಶನ್ ಏನದು ವಾಯ್ ನೇರು ಅಂಬೇಡ್ಕರ್ ವಾಸ್ ನೇಮ್ಡ್ ಆಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಇವೊಂದು ಇವ ನಾಟ್ ಇನ್ ದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು 2 mark ಕ್ವಶನ್ ಇದೆ ಅದು ನೀವು ತಿಳ್ಕೊಬೇಕು ಉಳಿದವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಪಕ್ಷದ ಸದಸ್ಯರಲ್ಲ ಇವರು ಯಾರು ಅಂಬೇಡ್ಕರ್ ಅವರಿಗೆ ತಮ್ಮದೇ ಆದ ಪಕ್ಷ ರಚಿಸಿದ್ರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತ ಸ್ವತಂತ್ರ ಪಕ್ಷ ಅದು ಇವ್ರು ಕೂಡ ಸೇರಲಿಲ್ಲ ಹೆಚ್ಚಾಗಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇವ್ರ ಜೊತೆ ಅವರಿಗೆ ಹೋರಾಟ ಮಾಡ್ತಿದ್ರು ಸ್ವತಂತ್ರಕ್ಕಾಗಿ ಅವರು ಕೂಡ ಕೊಡುಗೆ ಬಟ್ ಅವರು ಗುರುತಿಸಿಕೊಳ್ಳಲಿಲ್ಲ ಯಾಕೆ ಅಂದ್ರೆ ಬಹುಶಃ ಆ ದಿನಗಳಲ್ಲಿ ಆ ತಾರತಮ್ಯ ಏನು ಕಾಣ್ತಾ ಇತ್ತು ಸಮಾಜದಲ್ಲಿ ಆ ಅನಿಷ್ಟ ಪದ್ಧತಿ ಏನಿತ್ತಲ್ಲ ಅದು ಹೋರಾಟಕ್ಕೆ ಪೂರಕವಾದ ಬೆಂಬಲವನ್ನ ಅಲ್ಲಿ ಕೊಡ್ತಾ ಇದ್ದಿಲ್ಲ ಬಹುಶಃ ಆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಾಂಧೀಜಿಯವರು ಮಾಡ್ತಾ ಇದ್ರು ಅವರು ಕೂಡ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಈ ದೇಶದಲ್ಲಿ ಎಲ್ಲ ಕೂಡ ಹಿಂದೂಗಳು ಒಂದೇ ಅನ್ನುವ ರೀತಿಯಲ್ಲಿ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು ಗಾಂಧೀಜಿ ಕೂಡ ಬಟ್ ಅಂಬೇಡ್ಕರ್ ಅವರು ಹೋರಾಡಿದಂತದ್ದು ಸುಮ್ಮನೆ ಹೋರಾಡಲಿಲ್ಲ ಅವರೆಲ್ಲ ತಾವು ಬಾಲ್ಯದಿಂದನೇ ಏನಾಗಿದೆ ಅಂದ್ರೆ ಈ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂತಾರ ಸಾಮಾಜಿಕ ತಾರತಮ್ಯ ಅಂತ ಏನದ ಅದು ಬಾಲ್ಯದಿಂದ ಅವರು ಕಹಿ ಅನುಭವನ ಕಂಡ್ರು ಸೊ ಇದು ಎಷ್ಟು ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಇರುತ್ತೆ ಈ ಅನಿಷ್ಟ ಪದ್ಧತಿ ಇದರ ವಿರುದ್ಧ ನಾವ್ಯಾರೋ ಮಾತನಾಡದೇ ಇದ್ರೆ ಬಹುಶಃ ಮುಂದಿನ ನಮ್ಮ ಪೀಳಿಗೆ ಕೂಡ ಇದೇ ಒಂದು ಕಷ್ಟವನ್ನು ಅನುಭವಿಸ್ತದೆ ನಾವೆಲ್ಲರೂ ಕೂಡ ಇದೇ ಒಂದು ಸಮಾಜ ತಾರತಮ್ಯ ಸಮಾಜದಲ್ಲಿ ಬದುಕಬೇಕಾಗ್ತದೆ ಗುಲಾಮರಾಗಿ ಬಾಳಬೇಕಾಗ್ತದೆ ಅಸ್ಪೃಶ್ಯರಾಗಿ ಬಾಳಬೇಕಾಗತ್ತ ಏನ್ ಮಾಡಬೇಕು ಅಂದಾಗ ಒಮ್ಮೆ ಅಮೆರಿಕದಲ್ಲಿ ಅಂಬೇಡ್ಕರ್ ಹೋದಾಗ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೆರಿಕದ 14ನೇ ತಿದ್ದುಪಡಿ ಆ ತಿದ್ದುಪಡಿ ಮಾಡಿ ಅಲ್ಲಿ ಕರಿಯರಿಗೆ ಸ್ವಾತಂತ್ರ್ಯವನ್ನು ಸಿಕ್ತು ಸಂವಿಧಾನದ ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ ಮಾಡ್ತಾ ಇತ್ತು ಆ ತಿದ್ದುಪಡಿಯಲ್ಲಿ ಏನ್ ಕೊಡ್ತು ಫ್ರೀಡಮ್ ಅಂದ್ರೆ ಆ ಕರಿಯರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ನಮ್ಮ ದೇಶದಲ್ಲಿ ಹೇಗೆ ಅತ್ಯಂತ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅಂತೀರೋ ಎಸ್ಸಿ ಎಸ್ಟಿ ಜನಾಂಗ ಅಂತ ಏನಂತೀವಿ ಅತ್ಯಂತ ಕೀಳು ಮಟ್ಟದಲ್ಲಿ ಕಾಣುವಂತ ಸಮಾಜ ಇತ್ತವಾಗ
ಇದೇ ನಮ್ಮ ಸಮ ನಮ್ಮ ದೇಶದಾಗ ಇದೇ ನೆಲದಲ್ಲೇ ಹೇಳ್ತೀನಿ ನಾನು ಇದು ಬಹಳ ವರ್ಷ ಎಲ್ಲ ಸುಮಾರು 50 ವರ್ಷಗಳ ಹಿಂದೆ ಅಸ್ಪೃಶ್ಯತೆ ಇತ್ತು ಈಗೂ ಕೆಲವು ಕಡೆ ಆ ಒಂದು ಮನೋಧೋರಣೆ ಇದೆ ಜನರಲ್ಲಿ ಸೊ ಇದನ್ನ ಅಮೆರಿಕದಲ್ಲಿದ್ದಾಗ ಆ ಒಂದು ಅಮೆಂಡ್ಮೆಂಟ್ ಅಂತಾರ ತಿದ್ದುಪಡಿಗೆ ಆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ನ 14th ಅಮೆಂಡ್ಮೆಂಟ್ ಏನಿದೆಯಲ್ಲ ಅದು ಯಾರ ಜೀವನದ ಮೇಲೆ ಪ್ರಭಾವ ಬೀರುತ್ತಂದ್ರೆ ಅಂಬೇಡ್ಕರ್ ಮೇಲೆ ಯಾಕೆ ಈ ದೇಶದ ಅಮೆರಿಕ ದೇಶದಲ್ಲಿ ಕರಿಯರ ಒಂದು ಸಮಸ್ಯೆ ಒಂದೇ ಭಾರತದಲ್ಲಿ ತುಳಿತಕ್ಕೆ ಶೋಷಿತ ವರ್ಗದ ಜನರ ಸಮಸ್ಯೆ ಒಂದೇನಲ್ಲ ಹೇಗೆ ಕರಿಯರಿಗೆ ಸ್ವಾತಂತ್ರ್ಯ ಸಿಕ್ಕದ ಹಂಗ ನಮ್ಮ ದೇಶದಲ್ಲಿ ಕೂಡ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಈ ದೇಶಕ್ಕೆ ಬೇಕಾಗ್ಯದ ಅಂತ ತಿಳ್ಕೊಂಡು ಆ ಅಮೆರಿಕದಿಂದ ಬಂದ ನಂತರ ಇನ್ನೊಬ್ಬ ವ್ಯಕ್ತಿ ಅವರ ಜೀವನ ಮೇಲೆ ಬಹಳ ಪ್ರಭಾವ ಬೀರುತ್ತಾರೆ ಮಹಾತ್ಮ ಫೂಲೆ ಅಂತ ಸೊ ಅವ್ರ ವರ್ಕ್ ಏನಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಕಾಸ್ಟ್ಲೆಸ್ ಸೊಸೈಟಿ ಇರಬೇಕು ಅಂದ್ರೆ ವರ್ಗರಹಿತ ಅಥವಾ ಜಾತಿ ರಹಿತ ಸಮಾಜ ಇರಬೇಕು ಅಂಡ್ ಅಫ್ಲಿಪ್ಮೆಂಟ್ ಆಫ್ ವುಮೆನ್ ಅಂತಾರೆ ಅಂದ್ರೆ ಮಹಿಳೆಯರ ಏಳಿಗೆ ಈ ಎರಡು ಮಹಾನ್ ಕಾರ್ಯಗಳನ್ನ ಹೋರಾಟ ಮಾಡುವಂತ ವ್ಯಕ್ತಿ ಯಾರಿದ್ರು ಮಹಾತ್ಮ ಫೂಲೆ ಅದು ಕೂಡ ಅಂಬೇಡ್ಕರ್ ಜೀವನದ ಮೇಲೆ ಪರಿಣಾಮ ಬೀರಿತು ಒಂದು 14th ಅಮೆಂಡ್ಮೆಂಟ್ ಅಂಡ್ ಅನದರ್ ಒನ್ ಯಾವುದು ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫೂಲೆ ಈ ಎರಡು ಅವರ ಜೀವನದಲ್ಲಿ ಪರಿಣಾಮ ಬಹಳ ಅಗಾಧವಾಗಿ ಬೀರಿದ್ರಿಂದ ಆ ದಿನದಿಂದ ಇನ್ ಮುಂದೆ ಈ ದೇಶಕ್ಕೆ ನನ್ನ ಸಮಯ ನನ್ನ ಜಾಣ್ಮೆಯನ್ನ ಯಾರ ಏಳಿಗೆಯಾಗಿ ಮಾಡಬೇಕು ತುಳಿತಕ್ಕೆ ವರ್ಗದ ತುಳಿತಕ್ಕೆ ಒಳಗಾದಂತ ವರ್ಗ ಅಥವಾ ಶೋಷಿತ ವರ್ಗದ ಜನರ ಏಳಿಗೆನೇ ನನ್ನ ಆದ್ಯ ಕರ್ತವ್ಯ ಅನ್ನುವ ಮಾತನ್ನ ಆ ನಿರ್ಧಾರವನ್ನ ಯಾರು ತೆಗೆದುಕೊಂಡ್ರು ಅಂಬೇಡ್ಕರ್ ಅನೇಕ ಹೋರಾಟಗಳನ್ನ ಮಾಡಿದ್ರು ಎಲ್ಲಿ ತಾರತಮ್ಯ ಇದೆ ಅಲ್ಲಿ ಅಂಬೇಡ್ಕರ್ ಧ್ವನಿಯಾಗಿ ನಿಂತರು ಅದಕ್ಕೆ ಇಡೀ ಆ ಶೋಷಿತ ವರ್ಗವೇ ಅವರ ಬೆಂಬಲವಾಗಿ ನಿಂತು ಮೊದಲು ಪತ್ರಿಕೆಗಳನ್ನ ಮಾಡಿದ್ರು ಮೂಕನಾಯಕ ಬಹಿಷ್ಕೃತ ಭಾರತ ಸಮತಾ ಅಂತ ಒಂದು ಪತ್ರಿಕೆಗಳು ಮೂರು ಪತ್ರಿಕೆ ಮಾಡಿದ್ರು ಆ ಪತ್ರಿಕೆಯಲ್ಲಿ ಮತ್ತೇನಿಲ್ಲ ಏನೇನು ಶೋಷಣೆ ಮಾಡ್ತಾರ ಮೇಲ್ವರ್ಗದ ಜಾತಿಯವರು ಅದೆಲ್ಲ ಕೂಡ ಪ್ರಕಟ ಆಗ್ತಾ ಇತ್ತು ಅದು ಜನರಿಗೆ ತಿಳಿ ಹೇಳ್ತಿದ್ರು ಅವಾಗ ಟಿವಿ ಮಾಧ್ಯಮ ಇರಲಿಲ್ಲ ಬರೀ ರಿಟರ್ನ್ ಪೇಪರ್ಗಳೇನೇ ಏನಾಗ್ತಿತ್ತು ಪ್ರಚಾರ ಆಗ್ತಾ ಇತ್ತು ಆ ಮೂರು ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆಯಲ್ಲಿ ಮುಖ್ಯವಾಗಿ ಏನಾಗ್ತದೆ ಸಾಮಾಜಿಕ ಬದಲಾವಣೆ ತರಬೇಕು ಸಮಾಜದಲ್ಲಿ ಅರಿವು ಮೂಡಬೇಕು ಶೋಷಿತ ವರ್ಗದವರಿಗೂ ಕೂಡ ಸಮಾನತೆ ಅನ್ನುವ ಹಕ್ಕಿದೆ ಅನ್ನುವ ಒಂದು ಅರಿವನ್ನ ಮೂಡಿಸುವಂತ ಆ ಪತ್ರಿಕೆಗಳು ಹೊರಹೊಮ್ಮಿದ್ದು ನಂತರ ಹಿತಕರ್ಣಿ ಸಭಾ ಅಂತ ಒಂದು ಬರುತ್ತೆ ಆಮೇಲೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಎರಡು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು ಇವೆಲ್ಲ ಯಾರ ಏಳಿಗೆಯನ್ನ ಮಾಡೋದಂದ್ರೆ ಸಮಾಜನ ಹೇಳಿಬಿಡು ವಿಶೇಷವಾಗಿ ಡಿಪ್ರೆಸ್ಡ್ ಕ್ಲಾಸಸ್ ಅಂತಾರೆ ಅವರಿಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪೀಪಲ್ ಇವತ್ತು ಅತ್ಯಂತ ಮೃಗದ ರೀತಿಯಲ್ಲಿ ವರ್ತಿಸ ಏನೋ ಕಾಣ್ತಾ ಇದ್ದಾರೆ ಜನರು ಇವರ ವಿರುದ್ಧ ಈ ಪತ್ರಿಕೆಗಳು ಹೊರಹೊಮ್ಮಿದು ಇದರ ಎಲ್ಲ ಬದಲಾವಣೆ ಆದ ಜನರಿಗೆ ಅರಿವು